ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ರಂಗೋಲಿ ಪುಡಿ ಇಲ್ಲದೇ ನಾವು ಮನೆಯಲ್ಲೇ ಸುಲಭವಾಗಿ ಇರುವಂಥ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಕಲರ್ ಮಿಕ್ಸಿಂಗ್ ಮಾಡೋದು ತೋರಿಸ್ಕೊಡ್ತೀನಿ. ಇದು ಯಾವ ರೀತಿ ಮಾಡೋದಂತ ಇವಾಗ ನೋಡ್ಕೋಬಾರಲ್ಲ. ಅದಕ್ಕೂ ಮುಂಚೆ ಈ ಥರ ಒಂದು ಜರಡಿ ತೆಗೆದಿಟ್ಕೊಂಡಿದ್ದೀನಿ. ಇವತ್ತು ನಾನು ರಂಗೋಲಿ ಪೌಡರ್ ಯೂಸ್ ಮಾಡ್ತಾ ಇಲ್ಲ, ಸೊ ಮಣ್ಣು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಮರಳು ಮಣ್ಣು, ಸ್ವಲ್ಪ ದಪ್ಪ ಇರುತ್ತೆ. ಅದಕ್ಕೆ ಈ ಥರ ಜರಡಿ ಇಟ್ಕೊಂಡ್ರೆ ನಿಮಗೆ ರಂಗೋಲಿ ಪೌಡ್ರ್ ಥರನೇ ಮಣ್ಣು ಸಿಗುತ್ತೆ. ಅದಕ್ಕೋಸ್ಕರ ಈ ಥರ ಜರಡಿ ಇಟ್ಕೋಬೇಕು. ಸೊ ಇವಾಗ ನೋಡಿ, ಜರಡಿ ಇಟ್ಟಿದ್ದಾಯಿತು, ಎಲ್ಲನೂ ಇದೇ ಥರ ಮಾಡ್ಕೊತೀನಿ. ಸುಮಾರು ಇವತ್ತು ನಾನು ಒಂದು 5 ರಿಂದ 1 6 ಕಲರ್ ಅಥವಾ 1 10 ಕಲರಲ್ಲಿ ತೋರಿಸ್ಕೊಡ್ತೀನಿ. ಈಗ ಒಂದು ಬೌಲ್ಗೆ ನಾನು ಕುಂಕುಮ ಇಟ್ಕೊಂಡಿದ್ದೀನಿ. ಕುಂಕುಮ ಸುಮಾರು 1 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕುಂಕುಮ ಅಂದರೆ ಎಲ್ಲರ ಮನೆಯಲ್ಲೂ ಇರುತ್ತೆ, ಸೊ ನೀವು ಇದರಲ್ಲೂ ಕೂಡ ನೀವು ರಂಗೋಲಿ ಮಿಕ್ಸಿಂಗ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಆದರೆ ಇವತ್ತು ನಾನು ಪೂರ್ತಿ ನಿಮಗೆ ಮಣ್ಣಲ್ಲೇ ಮಾಡಿ ತೋರಿಸೋದು. ಈ ಮಣ್ಣು ಬಂದುಬಿಟ್ಟು ನಿಮಗೆ ಈಸಿಯಾಗಿ ಸಿಗುತ್ತೆ, ಮನೆ ಹತ್ರ ಇರುವಂಥ ಜಾಗದಲ್ಲೇ ಸಿಗುತ್ತೆ ನಿಮಗೆ ಮಣ್ಣು, ಅಥವಾ ನಿಮಗೆ ಆನ್ಲೈನಲ್ಲಿ ಬೇಕು ಅಂದ್ರೂ ತರಿಸ್ಕೋಬೋದು. ನೋಡಿ, ಈ ಕಲರ್ ಸ್ವಲ್ಪ ಡಾರ್ಕ್ ಆಗೋದಕ್ಕೋಸ್ಕರ ನಾನು ಇದಕ್ಕೆ 1 2 ಸ್ಪೂನ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ನಿಮಗೆ ಡಾರ್ಕ್ ಕಲರ್ ಬೇಕಂದರೆ ನೀರು ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಈಗ ಇದು ಮಿಕ್ಸ್ ಮಾಡಿದ ಮೇಲೆ ಒಂದು ಪೇಪರ್ ಮೇಲೆ ಹಾಕಿ, ಸೊ ಇದನ್ನು ಬಿಸಿಲಲ್ಲಿಟ್ಟು ಒಣಗಿಸ್ಕೋಬೇಕು. ಪೂರ್ತಿ ನಾನು ಅದೇ ರೀತಿ ಮಾಡ್ಕೊತೀನಿ, ಯಾಕಂದರೆ ನೀರು ಹಾಕಿರೋದ್ರಿಂದ ಅದು ಸ್ವಲ್ಪ ತಣ್ಣಗಿರುತ್ತಲ್ವ, ಅದಕ್ಕೆ ಬಿಸಿಲಲ್ಲಿ ಒಣಗಿಸಿದಾಗ ಚೆನ್ನಾಗಿ ಡ್ರೈ ಆಗಿ ಪೌಡ್ರ್ ಥರನೇ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇವಾಗ ಉಜಾಲ ನೀಲಿ ಸಿಗುತ್ತಲ್ವ, ಸೊ ಈ ನೀಲಿ ಬಣ್ಣನ ನಾನು ಉಪಯೋಗಿಸ್ಕೊಂಡು ಇದೊಂದು ಕಲರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀರೇನು ಮಿಕ್ಸ್ ಮಾಡೋದು ಬೇಕಾಗೋದಿಲ್ಲ, ಅದರಲ್ಲಿ ನೀರಿನಂಶ ಇರೋದ್ರಿಂದ ನಮಗೆ ಒಂದು ಡಾರ್ಕ್ ಕಲರ್ ಸಿಗುತ್ತೆ. ರಂಗೋಲಿ ಪೌಡ್ರಲ್ಲೂ ಯಾವಾಗೂ ಮಾಡ್ಕೊಬೋದು, ಆದರೆ ಈ ಥರ ಮಣ್ಣಲ್ಲಿ ಮಾಡಿದಾಗ ನಿಮಗೆ ರಂಗೋಲಿ ಹಾಕಿದಾಗ ಇದನ್ನು ಹಾಕಿದಾಗ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ, ಮತ್ತು ಒಂದು ಶೈನಿಂಗ್ ಲುಕ್ ಇರುತ್ತೆ. ಮರಳಲ್ಲಿ ಒಂದು ಸ್ವಲ್ಪ ಶೈನಿಂಗ್ ಹೊಡಿತಾ ಇರುತ್ತೆ, ಸೊ ಬಿಸಿಲಲ್ಲಿ ನೋಡಿದಾಗ ನಿಮಗೆ ಇಷ್ಟ ಆಗುತ್ತೆ. ಸೊ ನೀಲಿ ಮಿಕ್ಸ್ ಮಾಡಿದ ಮೇಲೆ ಫುಡ್ ಕಲರು, ಸೊ ಫುಡ್ ಕಲರು ಮನೆಯಲ್ಲಿ ಎಲ್ಲರ ಹತ್ರನೂ ಇರುತ್ತೆ, ಇಲ್ಲಾಂದರೆ ನಿಮಗೆ ಕಡಿಮೆ ಬಜೆಟ್ಗೆ ಈಸಿಯಾಗಿ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ನಾನು ಇವತ್ತು ಗ್ರೀನ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಪೂರ್ತಿ ಈ ಥರ ಮಿಕ್ಸ್ ಮಾಡಿದ ಮೇಲೆ ಬಿಸಿಲಲ್ಲಿಟ್ಟು ಒಣಗಿಸಿ, ಒಣಗಿಸಿದ ಮೇಲೆ ನೀವು ಇದನ್ನು ಒಂದು ಹೇರ್ಟೆಕ್ ಬಾಕ್ಸಲ್ಲಿ ಹಾಕಿಟ್ಕೊಂಡು ಯಾವಾಗ ಬೇಕೋ ಅವಾಗ ಸ್ಪೆಷಲ್ ಡೇಗೆ ರಂಗೋಲಿಗೆ ಯೂಸ್ ಮಾಡ್ಕೋಬೋದು. ಅದಕ್ಕಂದ್ಬಿಟ್ಟು ನೀವು ಜಾಸ್ತಿ ಮಾಡಿ ಸ್ಟಾಕ್ ಇಟ್ಕೊಳ್ಳೋಕೆ ಹೋಗಬಾರ್ದು. ಇವಾಗ ಬಂದುಬಿಟ್ಟು ಆರೆಂಜ್ ಫುಡ್ ಕಲರ್ ಯೂಸ್ ಮಾಡಿದೆ. ನೆಕ್ಸ್ಟ್ ಇವಾಗ ಹಲ್ದಿ. ಅರಶಿನ ಅಂದರೆ ಮನೆಯಲ್ಲಿ ಎಲ್ಲರ ಹತ್ರನೂ ಇರುತ್ತೆ ಅರಶಿನ, ಅಡುಗೆ ಯೂಸ್ ಮಾಡೋ ಅಂಥ ಅರಶಿನನೇ, ಅದು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೂ ಅಷ್ಟೇ, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ನಿಮಗೆ ಮರಳು ಸಿಕ್ಕಲ್ಲದಿಲ್ಲ ಅಂದರೆ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ತರಿಸ್ಕೊಬೋದು. ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ವಾಟರ್ ಕಲರು, ಅಕ್ರಾಲಿಕ್ ಪೇಂಟ್ ಕಲರೇ. ಸೊ ಪೇಂಟ್ ಯೂಸ್ ಮಾಡ್ತಿರಲ್ಲ ಅದೇ ಕಲರು. ಸೊ ಈ ಥರ ಪೇಂಟ್ ಕೂಡ ನಿಮ್ಮ ಹತ್ರ ಮನೆಯಲ್ಲಿ ವೇಸ್ಟ್ ಆಗಿದ್ದರೆ ಅದು ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಮಾಡ್ಕೊತೀನಿ. ಸೊ ನಾನು ಹೇಳೋ ಥರ ನೀವು ಟಿಪ್ಸ್ ಮಾಡಿದ್ರೆ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಸೊ ಬಿಸಿಲಲ್ಲಿ ಒಣಗಿಸಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೋಬೋದು, ಅದೇ ಜಾಸ್ತಿ ಮಾಡಿ ಸ್ಟಾಕ್ ಇಟ್ಕೋ ಹೋಗಬೇಡಿ, ಯಾಕಂದರೆ ಫುಡ್ ಕಲರ್ ಅನ್ನೋದು ಹಾಕ್ತಿರಲ್ವ, ಸೊ ಅದು ಚೆನ್ನಾಗಿರೋದಿಲ್ಲ, ಕೆಡುತ್ತೆ ಬೇಗನೆ. ಅದಕ್ಕೋಸ್ಕರನೇ ಇನ್ನೊಂದು ಟಿಪ್ಸು ನಿಮಗೆ, ಬೇಗನೆ ಕೆಡಬಾರ್ದು ಅಂದರೆ ಪ್ರತಿಯೊಂದು ಕಲರ್ ಮಿಕ್ಸ್ ಮಾಡಿದ ಮೇಲೆ ಒಂದೊಂದು ಕರ್ಪೂರನ ಪೌಡ್ರ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ತುಂಬ ದಿವಸ ಬಾಳಿಕೆ ಬರುತ್ತೆ, ಕೆಡೋದಿಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ನಾನು ತೋರಿಸಿಲ್ಲ, ಅದೇ ನಿಮಗೆ ಟಿಪ್ಸ್ ಹೇಳ್ತಾ ಇದ್ದೀನಿ. ಒಂದೊಂದು ಕಲರ್ಗೂ ಒಂದೊಂದು ಪೀಸ್ ಕರ್ಪೂರನ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ. ಸೊ ಇದು ಬಂದುಬಿಟ್ಟು ಗೋಬಿ ಕಲರು. ಸೊ ಆ ಥರ ಕರ್ಪೂರ ಹಾಕೋದ್ರಿಂದ ಬೇಗನೆ ಕೆಡೋದಿಲ್ಲ, ತುಂಬ ದಿವಸ ಬಾಳಿಕೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಂಗೋಲಿ ಪೌಡ್ರಲ್ಲಿ ಡಾರ್ಕ್ ಆಗಿ ಯಾವ ರೀತಿ ಮಿಕ್ಸ್ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ, ಸೊ ಅದನ್ನು ಮತ್ತೆ ನಾನು ಚೆನ್ನಾಗಿ ಪೌಡ್ರ್ ಥರ ಮಾಡಿಕೊಂಡು ಜಲ್ದಿ ಹಿಡಿದು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ನೀವೇ ನೋಡ್ತಾ ಇರ್ಬೋದು ಬಿಸಿಲಲ್ಲಿ ಒಣಗಿದ ಮೇಲೆ ಎಷ್ಟು ಡಾರ್ಕ್ ಕಲರ್ ಬಂದಿದೆ ಅಂತ. ಸೊ ಇವಾಗ ನೋಡ್ತಾ ಇರ್ಬೋದು, ನನ್ನ ಮನೇಲಿರುವಂಥ ಥಿಂಗ್ಸ್ ಇಟ್ಕೊಂಡೇ ನಿಮಗೆ ತೋರಿಸಿದ್ದೀನಿ. ಖಂಡಿತ ಇವತ್ತಿನ ವಿಡಿಯೋ ನಿಮಗೆಲ್ಲ ಯೂಸ್ ಆಗುತ್ತೆ, ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವ ಥರ ಬೇಕಂತ ಕಮೆಂಟ್ ಮೂಲಕ ತಿಳಿಸಿದ್ದೆ, ನಾನು ಅದು ಥರನೂ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇವಾಗ ನೋಡ್ತಾ ಇರ್ಬೋದು, ರಂಗೋಲಿ ಹಾಕಿದಾಗ ಈ ಥರ ಒಂದು ಡಾರ್ಕ್ ಕಲರ್ ಹಾಕಿದಾಗ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇನ್ನೂ ಶೈನಿಂಗ್ ಲುಕ್ ಬೇಕಂದರೆ ನೋಡಿ, ಈ ಥರ ಒಂದು ಚುಮ್ಕಿ ಪ್ಯಾಕೆಟ್ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಕಲರ್ಗೂ ಮಿಕ್ಸ್ ಮಾಡಿ ಇಟ್ಕೊತೀನಿ. ಇವಾಗ ರಂಗೋಲಿ ಹಾಕಿದಾಗ ಇನ್ನೂ ಶೈನಿಂಗಾಗಿ ಸಖತ್ತಾಗಿರುತ್ತೆ. ಖಂಡಿತ ಇವತ್ತಿನ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದ್ದರೆ ಖಂಡಿತ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.